ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿಂತಾಜ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮುಂದಿನ 5 ದಿನಗಳ ಕಾಲ ಬೀಸಲಿದೆ ಬಿಸಿ ಗಾಳಿ. ಮನೆ ಬಿಡುವ ಮುನ್ನ ಇರಲಿ ಎಚ್ಚರ, ಹವಾಮಾನ ಇಲಾಖೆ ಮುನ್ಸೂಚನೆ. ದೇಣಿಗೆ ಕೊಡುವವರೆಗೂ ಶವ ಸಂಸ್ಕಾರಕ್ಕೆ ಅವಕಾಶವೇ ಇಲ್ಲ. ನಗರ ಪ್ರದೇಶದಲ್ಲೇ ಘಟನೆ ವರದಿಯಾಗಿರುವುದು ನಾಚಿಕೆ ಗೇಡಿನ ಸಂಗತಿ. ಕುಡಿಯುವ ನೀರು, ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯ ವಂಚಿತ ಗ್ರಾಮ. ಸ್ಮಶಾನ ಜಮೀನು ತೆರವುಗೊಳಿಸಿಕೊಡುವಂತೆ ಹೈಕೋರ್ಟ್ ಆದೇಶವಿದ್ದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಶುಶ್ರೂಷೆ ಅಮೂಲ್ಯ, ರೋಗಿಯ ಪಾಲಿಗೆ ಅಮೃತ ಸಂಜೀವಿನಿ. ವಾರ್ತೆಗಳ ವಿವರ. ಬಿಸಿಲಿನ ತಾಪಮಾನ ಹೆಚ್ಚಾಗಿ ಎಲ್ಲೆಡೆ ಬಿಸಿ ಗಾಳಿ ಬೀಸುತ್ತಿದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ಅಪೂರ್ವ ಭಾಗ ಹಾಗೂ ದಕ್ಷಿಣ ಭಾಗದಲ್ಲಿ ಇನ್ನೂ 5 ದಿನಗಳ ಕಾಲ ಬಿಸಿ ಗಾಳಿ ಬೀಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಬಿಸಿಲಿನ ಧಗೆ ಹೆಚ್ಚಾಗಿದ್ದು ಬಯಲುಸೀಮೆ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ 38 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಮಳೆ ಬೀಳದಿರುವ ಕಾರಣ ವಾತಾವರಣದಲ್ಲಿ ಬಿಸಿ ಗಾಳಿ ಬೀಸುತ್ತಿದೆ. ರಾಜ್ಯದಲ್ಲಿ ಮುಂದಿನ 5 ದಿನಗಳ ಕಾಲ ಜೋರು ಬಿಸಿಲಿರಲಿದ್ದು ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಮನುಷ್ಯರಲ್ಲಿ ನಿರ್ಜಲೀಕರಣವಾಗಿ ವ್ಯಕ್ತಿಗಳು ನಿದ್ರಾಣಗೊಳ್ಳುವ ಸಾಧ್ಯತೆ ಇದೆ. ಅಲ್ಲದೆ ತಲೆ ತಿರುಗಿ ಬೀಳುವ ಸಾಧ್ಯತೆ ಇದೆ. ಮಧ್ಯಾಹ್ನದ ವೇಳೆ ಮನೆಯಿಂದ ಹೊರಬರದೇ ಇರುವುದು ಸತ್ಯವಾಗಿದ್ದು ವೈದ್ಯರ ಪ್ರಕಾರ ಹೆಚ್ಚು ನೀರು, ದ್ರವರೂಪದ ಆಹಾರ ಸೇವಿಸಲು ಸೂಚಿಸಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ದೇವರಿಗೆ ದೇಣಿಗೆ ಅಂತ 6,000 ರೂಪಾಯಿ ನೀಡುವವರೆಗೂ ಶವ ಸಂಸ್ಕಾರಕ್ಕೆ ಅವಕಾಶ ನೀಡದೆ ಮೌಢ್ಯವನ್ನ ಪ್ರದರ್ಶಿಸಿರುವ ಪ್ರಕರಣ ಗೌರಿಬಿದನೂರು ನಗರದ ಗೊಟಕನಾಪುರದಲ್ಲಿ ಘಟನೆ ನಡೆದಿದೆ. ನಗರ ಪ್ರದೇಶದಲ್ಲೇ ಈ ಪ್ರಕರಣ ವರದಿಯಾಗಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಈ ಕುರಿತು ಒಂದು ವರದಿ. ಗೌರಿಬಿದನೂರು ನಗರದ 27ನೇ ಗೊಟಕನಾಪುರದಲ್ಲಿ ಭಾನುವಾರ ಆದಿ ಕರ್ನಾಟಕ ಜಾತಿಯ ಸಮುದಾಯದ ಹನುಮಕ್ಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದು ನಂತರ ಗ್ರಾಮದ ಸತ್ಯಮ್ಮ ದೇವರಿಗೆ 25,000 ರೂಪಾಯಿ ದೇಣಿಗೆ ನೀಡದಿದ್ದರೆ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡುವುದಿಲ್ಲ ಎಂಬ ಹಿರಿಯ ಊರಿನ ಮುಖಂಡರು ಸೇರಿ ಸುಮಾರು 12:30 ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡಲಿಲ್ಲ. ನಂತರ ಮರಣ ಹೊಂದಿದ ಮಹಿಳೆಯ ಮನೆಯವರು ಸಾಲ ಮಾಡಿ 6,000 ರೂಪಾಯಿ ಸತ್ಯಮ್ಮ ದೇವರಿಗೆ ದೇಣಿಗೆ ನೀಡಿದ ನಂತರವೇ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಎಂಬುದು ಮರಣ ಹೊಂದಿದ ಮಹಿಳೆಯ ಹನುಮಕ್ಕನ ಮಗಳಾದ ಮಂಜುಳಾ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇಂತಹ ಹಳೆಯ ಸಂಪ್ರದಾಯಗಳು, ಮೂಢನಂಬಿಕೆಗಳು ಇನ್ನೂ ಜೀವಂತವಾಗಿದೆ ಎಂದ್ರೆ ನಾಚಿಕೆ ಗೇಡಿನ ಸಂಗತಿ. ಗ್ರಾಮದಲ್ಲಿ ಹಣ ಇರುವವರು ಇರ್ತಾರೆ, ಇಲ್ಲದಿರುವವರು ಇರ್ತಾರೆ. ಆದರೆ ಇಂತಹ ಮೂಢನಂಬಿಕೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಿದ್ರೂ ಜನರಿಗೆ ಇನ್ನೂ ಅರಿವು ಬರಲಿಲ್ಲ ಎಂದ್ರೆ ಹೇಗೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಈ ಸಂಗತಿ ಪ್ರಕಾರ ಯಾರು ತಪ್ಪಿಸ್ಕೊಂಡ್ರು ಕೂಡ ನಾವು ಯಾರು ಬಿಡಂಗಿಲ್ಲ. ಎಲ್ಲರೂ ಒಟ್ಟು ಮಾಡಿಕೊಂಡು ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ. ಅಷ್ಟಿನ ಪದ್ಧತಿ ಅಂತ ಸ್ವಲ್ಪ ಲೇಟ್ ಆಗಿ, ಇದು ಸುಮಾರು ವರ್ಷಗಳಿಂದ ನಮ್ಮ ತಂದೆ ತಾಯಿಯ ಕಾಲದಿಂದಲೂ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇವತ್ತು ನಾವು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಅವ್ರ ತಂದೆ ಸ್ವಲ್ಪ ಕೊಡಲಿಲ್ಲ, ಅದಕ್ಕೆ ಇಷ್ಟು ಮಾತಾಡ್ತಾ ಇದ್ದೀವಿ ನಾವು. ಅಂತಮಗಳೆಲ್ಲ ಹೆಂಗ್ರ ನೀವು ಸೇರಿಸೋದು, ಯಾಕೆ ನೀವೇನು ಈ ಥರ ಕೊಡದೇ ಇದ್ರೆ ಹೆಂಗಪ್ಪ ನಿಮ್ಮನ್ನು ನಾವು ಮುಂದೆ ಬದುಕೋದು ಯಾರು,
ನಿನ್ನ ಮಕ್ಕಳಿಗೆ ಮರಿಗೆ ಏನಾದ್ರು ಅನುಕೂಲ ಆಗುತ್ತೆ. ಇನ್ನು ಮುಂದೆಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಸಂಘ ಸಂಸ್ಥೆಗಳು ಇಂತಹ ಮೂಢನಂಬಿಕೆಗಳ ಮುಖಾಂತರ ಸಾರ್ವಜನಿಕರನ್ನ ಬಲಿ ಪಶುಗಳನ್ನಾಗಿ ಮಾಡ್ತಿರುವ ಗ್ರಾಮದ ಮುಖಂಡರೊಂದಿಗೆ ಚರ್ಚಿಸಿ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕಾಗಿದೆ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮೂಢನಂಬಿಕೆಗಳಿಗೆ ಬಲಿಯಾಗುವುದರ ಮೂಲಕ ಬಡವರಿಗೆ ನರಕ ಯಾತನೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂಬುದು ಮರಣ ಹೊಂದಿದ ಮಹಿಳೆ ಹನುಮಕ್ಕನ ಮಗಳು ಮಂಜುಳಾ ತಿಳಿಸಿದ್ದಾರೆ. ಪ್ರದೀಪಿ ನ್ಯೂಸ್ ಟಿವಿ, ಗೌರಿಬಿದನೂರು. ಪ್ರತಿ ಗ್ರಾಮಕ್ಕೂ ಜಲಜೀವನ್ ಮಿಷನ್ ಯೋಜನೆಯಡಿ ನಲ್ಲಿ ನೀರು ಕೊಟ್ಟಿದ್ದೇವೆ. ಪರಿಶಿಷ್ಟ ಜಾತಿ ಪಂಗಡಗಳ ಅನುದಾನದಲ್ಲಿ ಕಾಲೋನಿಗಳ ರಸ್ತೆ ಅಭಿವೃದ್ಧಿ ಮಾಡಿದ್ದೇವೆ. ಎಲ್ಲ ಗ್ರಾಮಗಳಿಗೂ ಸ್ಮಶಾನಕ್ಕೆ ಜಮೀನು ಮೀಸಲಿಟ್ಟಿದ್ದೇವೆ ಎಂದು ಸರ್ಕಾರಗಳು ಹೇಳುತ್ತಾ ಬಂದಿವೆ. ಆದ್ರೆ ಇಲ್ಲೊಂದು ಕುಗ್ರಾಮ ಯಾವುದೇ ಸೌಲಭ್ಯವಿಲ್ಲದೆ ವಂಚಿತವಾಗಿದೆ. ಅದ್ಯಾವ ಗ್ರಾಮ ಅಂತೀರಾ? ಈ ವರದಿ ನೋಡಿ. ಈ ಹಳ್ಳಿ ಹೆಸರು ತೋರಿಸೋಣ ಅಂದ್ರೆ ಊರಿಗೆ ಊರು ಹೆಸರು ಹೇಳೋ ಬೋರ್ಡ್ ಕೂಡ ಹಾಕಿಲ್ಲ. ಈ ಊರ ಹೆಸರು ಬಂದರಹಳ್ಳಿ. ಗೌಡಗೆರೆ ಪಂಚಾಯಿತಿ ಮಂಚೇನಹಳ್ಳಿ ಹೋಬಳಿಗೆ ಸೇರಿದೆ. ಇಲ್ಲಿ ಬಹುತೇಕ ದಲಿತ ಕುಟುಂಬಗಳು ವಾಸವಾಗಿದ್ದಾರೆ. ಇಲ್ಲಿ ಮೊನ್ನೆವರೆಗೂ ಸಿಮೆಂಟ್ ರಸ್ತೆ ಆಗಿರಲಿಲ್ಲ. ಹಾಕಿರೋ ರೋಡ್ ಕಿತ್ತು ಹೋಗುವ ಮಾದರಿಯಲ್ಲಿದೆ. ಚರಂಡಿ ಇಲ್ಲ. ಕುಡಿಯೋ ನೀರು ಪ್ರತಿನಿತ್ಯ ಸೋರಿಕೆಯಾಗುತ್ತಿದೆ. ಊರಿನ ದಲಿತರು ಸತ್ತರೆ ಹೂಳೋಕೆ ಜಾಗ ಇಲ್ಲ. ಇದ್ದ 1 ಎಕರೆ ಜಮೀನು ಊರಲ್ಲಿರುವ ಪ್ರಭಾವಿಗಳು ಅಕ್ರಮವಾಗಿ ಸಾಗುವಳಿ ಮಾಡುತ್ತಿದ್ದಾರೆ. ಗ್ರಾಮಕ್ಕೆ ಮೂಲ ಸೌಕರ್ಯ ಒದಗಿಸಿ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ಕೊಟ್ಟು ಕೊಟ್ಟು ಸಾಕಾಗಿದೆ. ಪಂಚಾಯಿತಿ ಸದಸ್ಯರಂತೂ ಊರಿನ ಸಮಸ್ಯೆ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಚುನಾವಣೆ ಟೈಮಲ್ಲಿ ಓಟು ಕೇಳೋಕೆ ಮಾತ್ರ ಹಾಜರಾಗ್ತಾರೆಂದು ಗ್ರಾಮದ ವಾಸಿ ಸವಿತಾ ಹೇಳಿದ್ದಾರೆ. ಹೆಸರು ಶಶಿಕಲಾ ಹರಿಕುಮಾರ್ ಅಂತ. ನಮ್ಮೂರಲ್ಲಿ ನೀರು ಪ್ರಾಬ್ಲಮ್ ಏನಿಲ್ಲ ಸರ್. ಉಪ್ಪು ನೀರು ನಮ್ಮ ಟ್ಯಾಂಕಿ ಕ್ಲೀನ್ ಮಾಡೋರಿಲ್ಲ. ನಮ್ಮ ಯಜಮಾನರು ಹರಿಕುಮಾರ್ ಅಂತ, ಅವರು ವಾಟರ್ಮ್ಯಾನ್ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ 10 ವರ್ಷದಿಂದ 1 ರೂಪಾಯಿ ಕೊಟ್ಟಿಲ್ಲ ಸರ್. ಇನ್ನು ಅವರು 5-6 ಕಿತ ಕ್ಲೀನ್ ಮಾಡಿ ಸುಮ್ಮನೆ ಹೋಗ್ತಾ ಇದ್ದಾರೆ. 1 ರೂಪಾಯಿ ಪೇಮೆಂಟ್ ಕೊಡ್ತಾ ಇಲ್ಲ ಅವರು. ಪಂಚಾಯತಿಯಿಂದ ನಂಬರ್ ಅಂತಿದ್ದಾರೆ, ಅವ್ರ ನಂಬರು ನಮ್ಮ ಹತ್ರಕ್ಕೆ ಬರೋಲ್ಲ. ಓಟ್ ಬೇಕಾದಾಗ ಬರ್ತಾರೆ, ಇಲ್ಲಾಂದರೆ ಹೊರಟೋಗ್ತಾರೆ. ಇವತ್ತಕ್ಕೆ 1 ದಿವಸ ಬಂದು ನಿಮ್ಮ ಊರಿಗೆಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಲ್ಲ. ನೀರು ನೋಡಿ, ಈ ಥರ ಹೋಗ್ತಾ ಇರುತ್ತೆ ರುಚ್ಚಾಗಿ. ನೀರು ಹೋಗೋಕ್ಕೆ ದಾರಿ ಇಲ್ಲ, ಮಕ್ಕಳು ಓಡಾಡೋಕ್ಕೆ ದಾರಿ ಇಲ್ಲ. ರುಚ್ಚೋದ್ರೆ ರೋಡಿಂದ ಹೋಗ್ಬೇಕು ಸರ್. ನಮಗೆ ಚರಂಡಿ ವ್ಯವಸ್ಥೆ ಇಲ್ಲ ಸರ್. ನಮಗೆ ಓಟ್ ಬೇಕಾದಾಗ ಮಾತ್ರ ನಂಬರ್ ಬರ್ತಾರೆ, ಇಲ್ಲಾಂದರೆ ಬರಲ್ಲ. ಈ ಊರಲ್ಲಿ ಅಷ್ಟೋ ಇಷ್ಟೋ ಬುದ್ಧಿವಂತರು ಅಂತಿರೋದು ನಿವೃತ್ತ ಸರ್ಕಾರಿ ಅಧಿಕಾರಿ ನಾರಾಯಣಪ್ಪ. ಇವರು ಗ್ರಾಮಕ್ಕೆ ಸರ್ಕಾರಿ ಸೌಲಭ್ಯ ಒದಗಿಸಿ ಒತ್ತುವರಿಯಾಗಿರುವ ಸ್ಮಶಾನ ಜಮೀನು ತೆರವುಗೊಳಿಸಿ ಕೊಡಿ ಎಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಿಸಲಾಗಿದೆ. ಆದರೂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಪೊಲೀಸ್ ದೂರು ಕೊಟ್ಟರೆ ಅವರು ಊರಲ್ಲಿರೋ ಪ್ರಭಾವಿಗಳ ಪರ ಬ್ಯಾಟಿಂಗ್ ಮಾಡ್ತಾರೆ. ಹಾಗಾಗಿ ಊರಿಗೆ ಹೇಳೋರು ಕೇಳೋರು ಅಂತ ಯಾರೂ ಇಲ್ಲದಾಗಿದೆ. ಅಟ್ಲೀಸ್ಟ್ ಈ ನ್ಯೂಸ್ ಟಿವಿಯವರಾದರೂ ಬಂದು ನಮ್ಮ ಸಮಸ್ಯೆ ಕೇಳ್ತಿದ್ದೀರಾ, ನಿಮಗೆ ಧನ್ಯವಾದ ತಿಳಿಸ್ತೀನಿ. ನಿಮ್ಮಿಂದಾದರೂ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಇಟ್ಟುಕೊಂಡಿದ್ದೇವೆಂದು ಅಧಿಕಾರಿ ವರ್ಗ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸರ್, ನನ್ನ ಹೆಸರು ನಾರಾಯಣಪ್ಪ ಅಂತ. ನಾನೊಬ್ಬ ನಿವೃತ್ತ ಅಧಿಕಾರಿ, ಕೇಂದ್ರ ಸರ್ಕಾರದ ಅಧಿಕಾರಿ. ಈ ಊರನ್ನು ಬಂದರಳ್ಳಿನ ನಮ್ಮ ತಾತ ಅವರು ಕಟ್ಟಿದ್ರಾಗಿನ ಕಾಲದಲ್ಲಿ. ಇದರಲ್ಲಿ ಎಲ್ಲ ನಮ್ಮ ಒಂದೇ ಜನಾಂಗದವರು, ಒಂದೇ ಜಾತಿಗೆ ಸಂಬಂಧಪಟ್ಟವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸುಮಾರು 30 ಮನೆಗಳಿದೆ ಸರ್ ಇಲ್ಲಿ. ಈ 30 ಮನೆಗಳಿಗೂ ಯಾವುದೇ ಥರದ ಮೂಲಭೂತ ಸೌಕರ್ಯಗಳಿಲ್ಲ. ರಸ್ತೆ ಇಲ್ಲ, ಮೂಲ ಸೌಲಭ್ಯ ಇಲ್ಲ. 1 ಎಕರೆ 37 ಕುಂಟೆ ಸರ್ಕಾರದ ಜಮೀನಿದೆ ಸರ್. ಆ ಸರ್ಕಾರದ ಜಮೀನು ನಮ್ಮದೇ ಅಂತ ಹೇಳಿಬಿಟ್ಟು ನೀವು ಜಾಗ ಖಾಲಿ ಮಾಡಿ ರಸ್ತೆ ಇದನ್ನು ಮಾಡ್ಕೊಳ್ಳಿ, ಇದು ಬರೋದಿಲ್ಲ ಅಂತ ಹೇಳಿಬಿಟ್ಟು ಇವರೆಲ್ಲ ನಮ್ಮ ಮೇಲೆ ಬಂದು, ನಾನು ಇವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನನ್ನ ಮೇಲೇನು ಇಲ್ದಿದ್ದ ಕೇಸುಗಳೆಲ್ಲ ಹಾಕಿ ನನ್ನ ಜಮೀನುಗಳ ಹತ್ರನೂ ಬಂದು ತೊಂದರೆ ಮಾಡಿ ನಾನಾ ಥರದ ಹಿಂಸೆಗಳು ಕೊಡ್ತಾ ಇದ್ದಾರೆ. ಸವರ್ಣೀರಿಲ್ಲಿ ಸರ್ವೆ ಮಾಡಿಸಿದ್ದೀವಿ, 2 ಊರುಗಳಿಗೆ ಇದು ಸ್ಮಶಾನ ಇದೆ, ಚೀಲೇನಹಳ್ಳಿ ಮತ್ತು ಬಂದರಳ್ಳಿ ದಲಿತರಿಗೆ. ಆದರೂ ಇವರೇನು ಮಾಡ್ತಾ ಇದ್ದಾರೆ, ಇದು ನಮಗೆ ಸೇರಿರುತ್ತೆ ನಮಗೆ ಸೇರುತ್ತೆ ಇದು ಅದು ಅದು ನಮಗೆ ಅಂತ ಹೇಳಿಬಿಟ್ಟು ಇಲ್ಲಿ ರಸ್ತೆನೇ ಇಲ್ಲ. ಇದು ದಲಿತರ ಮೇಲೆ ತುಂಬ ಅಟ್ರಾಸಿಟಿ ಮಾಡ್ತಾ ಇರೋದು ಯಾರಪ್ಪ ಅಂತಂದರೆ ಅಧಿಕಾರಿಗಳೇ.
ಸಾಮಾನ್ಯ ಜನಗಳಿಗಿಂತ. ಯಾಕೆಂತಂದರೆ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಮನವಿ ಪತ್ರಗಳು ಕೊಟ್ಟು ದಾಖಲೆಗಳು ಕೊಟ್ಟು ಇಷ್ಟೆಲ್ಲ ಮಾಡಿದ್ರೂ ದೌರ್ಜನ್ಯ ಮಾಡ್ತಾ ಇರೋದು ಅಧಿಕಾರಿಗಳೇ. ಇಂಥವ್ರ ಮೇಲೆ ಸರ್ಕಾರ ಮೊದಲು ಕ್ರಮ ಕೈಗೊಳ್ಬೇಕು. ಅವ್ರು ಯಾರೇ ಇರಲಿ, ಮುಖ್ಯವಾಗಿ ಪೊಲೀಸ್ನವರು, ಪೊಲೀಸ್ನವ್ರು ಏನೇ ಕಂಪ್ಲೇಂಟ್ ಕೊಡಲೇ ಒಂದು ಉತ್ತರ ಬರೋಲ್ಲ. ಅದೇ ಎಸ್ಪೆಷಲಿ ಮಂಚನಹಳ್ಳಿಯಲ್ಲಿ ಆಯಿತಾ. ಅವ್ರು ಕೇಳಿದ್ರೆ ಒಂದೇ ಕೇಸ್ ಇದೆ, ಅದಿದೆ ಇದು ಕೇಸ್. ಮುಂದೆ ನಮಗೆ ಈ ಒಂದು ಈ ಥರದ ಈ ನಿಮ್ಮ ನಮ್ಮ ಬಂದರಹಳ್ಳಿಗೆ ಏನಾದರೂ ಒಂದು ಮೂಲ ಸೌಕರ್ಯಗಳು ಮೂಲಭೂತ ಇದು ಸರ್ಕಾರದ ಕಾನೂನು ಪ್ರಕಾರ ಆಗಬೇಕು ಅಂತಂದರೆ ತಮ್ಮ ಮಾಧ್ಯಮದ ಮುಖಾಂತರನೇ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಸರ್ಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ ಇಲ್ಲಿಂದ ಹೋಗಬೇಕು. ಆದರೆ ಈಗ ಯಾರ್ಯಾರು ನಿರ್ಲಕ್ಷ್ಯ ತೋರಿಸಿದ್ರೆ ಅವ್ರ ಮೇಲೆ ಎಲ್ಲ ಮತ್ತೆ ನಾನು ಈಗ ಕೋರ್ಟ್ ಮುಖಾಂತರ ನಾನು ಕಾನೂನುಬದ್ಧವಾಗಿ ಹೋರಾಡ್ತೀನಿ. ಇನ್ನು ಬಂದರಹಳ್ಳಿ ಬಗ್ಗೆ ಗೌಡಗೆರೆ ಪಂಚಾಯಿತಿಯು ನಿರ್ಲಕ್ಷ್ಯ ವಹಿಸಿದೆ. ಯಾರಿಗಾದರೂ ತುರ್ತು ಪರಿಸ್ಥಿತಿ ಉಂಟಾದರೆ ಊರೊಳಗೆ ಆಂಬ್ಯುಲೆನ್ಸ್ ಕೂಡ ಬರೋಕೆ ಆಗದ ಸ್ಥಿತಿಯಲ್ಲಿ ಊರಿದೆ. ಅಂದರೆ ಇನ್ನು ಯಾವ ಕಾಲದಲ್ಲಿದ್ದೀವಿ ಅನ್ನೋದನ್ನ ಗಮನಿಸಬೇಕಾಗಿದೆ. ಈ ಸುದ್ದಿ ಪ್ರಕಟವಾದ ಮೇಲಾದರೂ ಅಧಿಕಾರಿಗಳು ಗ್ರಾಮಕ್ಕೆ ತೆರಳಿ ಅಲ್ಲಿರುವ ಸಮಸ್ಯೆಗಳಿಗೆ ಸ್ಪಂದಿಸ್ತಾರಾ, ಕಾದು ನೋಡಬೇಕಿದೆ. ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸ್ಮಶಾನದ ಸಮಾಧಿಗಳನ್ನು ಕೆಡವುವವರಿಗೆ ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಇಬಿಎಸ್ಸಿಎಸ್. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ ಶೇಕಡ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5-7ರವರೆಗೆ ನಿರಂತರ 8 ತಿಂಗಳು ಜೆಇ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 16 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ, ಬರ್ತೀರಾ ತಾನೆ? ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ. ಸಮಾಜದಲ್ಲಿ ಸೇವಾ ವೃತ್ತಿಗಳು ಎಂದಿಗೂ ಶಾಶ್ವತ. ಆರೋಗ್ಯ ಸೇವೆಯಲ್ಲಿ ದಾದಿಯರ ಶುಶ್ರೂಷೆ ರೋಗಿಯ ಪಾಲಿನ ಅಮೃತ ಸಂಜೀವಿನಿ ಎಂದು ಸೌಂದರ್ಯ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಭರತ್ ಸೌಂದರ್ಯ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಟಿ ಬೇಗೂರು ತ್ಯಾಮಗೊಂಡ್ಲು ರಸ್ತೆಯಲ್ಲಿರುವ ಅಂಬಿಕಾ ನರ್ಸಿಂಗ್ ಕಾಲೇಜಿನ 26ನೇ ವಾರ್ಷಿಕೋತ್ಸವಕ್ಕೆ ಸೌಂದರ್ಯ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಭರತ್ ಸೌಂದರ್ಯ ಚಾಲನೆ ನೀಡಿ ಮಾತನಾಡಿ, ಕೇರಳದ ನಾಗರಿಕರು ಸೇವಾ ವೃತ್ತಿಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ. ಹಲವಾರು ಆಸ್ಪತ್ರೆಗಳಲ್ಲಿ ನರ್ಸ್ಗಳು ಅಮೃತ ಸಂಜೀವಿನಿಯಾಗಿ ಕೆಲಸ ನಿರ್ವಹಿಸುತ್ತಾರೆ. ನಮ್ಮಲ್ಲಿ ನರ್ಸಿಂಗ್ ಶಿಕ್ಷಣವನ್ನು ಗ್ರಾಮಾಂತರ ಜನತೆಗೆ ವಿಸ್ತರಿಸುವ ನಿಟ್ಟಿನಲ್ಲಿ 26 ವರ್ಷಗಳಿಂದ ಕಾಲೇಜು ಈ ಭಾಗದಲ್ಲಿ ಸೇವೆಯನ್ನು ನೀಡುತ್ತಿದೆ. ಕೇರಳದ ಕರಾಟೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ ಅಭಿ ಮತ್ತು ತಂಡದ ಹಲವಾರು ಪ್ರದರ್ಶನಗಳು ದೈಹಿಕ ಸಾಮರ್ಥ್ಯ ಮತ್ತು ಸ್ನಾಯುಗಳ ಗಟ್ಟಿಗೊಳಿಸುವಿಕೆಯನ್ನು ತಿಳಿಸಿತು. ಕರಾಟೆ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ, ರಸಸಂಜೆಯನ್ನು ವಿದ್ಯಾರ್ಥಿಗಳಿಗೆ ನೀಡಿದೆ ಎಂದರು. ನರ್ಸಿಂಗ್ ಅನ್ನೋದೇ ಒಂದು ವಿಶೇಷವಾದಂಥ ಒಂದು ವೃತ್ತಿ. ಬೇರೆಯವರಿಗೆ ಖುಷಿಯನ್ನು ತಂದುಕೊಟ್ಟು ಅವರ ಹತ್ರ ಎಷ್ಟು ನೋವಿದ್ರು ಬೇರೆಯವರ ಖುಷಿಯಲ್ಲಿ ಅವ್ರು ಖುಷಿ ಕಾಣುವಂಥ ಒಂದು ಯಾವುದೋ ಒಂದು ವೃತ್ತಿ ಇದೆ, ಅದು ನರ್ಸಿಂಗ್ ವೃತ್ತಿ. ಅಂಥ ವೃತ್ತಿಯನ್ನು ಕಲೀಲಿಕ್ಕೆ ಬೇರೆ ಬೇರೆ ಭಾಗದಿಂದ ಬಂದು ನಮ್ಮ ನೆಲಮಂಗಲ ಈ ಗ್ರಾಮಾಂತರ ಭಾಗದಲ್ಲಿ ನೆಲೆಸ್ಕೊಂಡು ಇಲ್ಲಿರುವಂಥ ಗ್ರಾಮೀಣ ಭಾಗದ ಯಾರು ಪೇಷಂಟ್ಸ್ಗಳಿದ್ದಾರೆ ಅವರನ್ನು ಕೂಡ ಚಿಕಿತ್ಸೆ ಮಾಡುವಂಥ ಕೆಲಸವನ್ನು ಇಲ್ಲಿನ ಸರ್ಕಾರಿ ನಮಗೆ ಸರ್ಕಾರಿ ಆಸ್ಪತ್ರೆ ಕೂಡ ಒಂದು ಅನುವು ಮಾಡಿಕೊಂಡಿದೆ. ಇಲ್ಲಿಯ ಭಾಗದ ಜನರಿಗೆ ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು.
ಈ ಸಂದರ್ಭದಲ್ಲಿ ಕೇರಳದ ಹೆಸರಾಂತ ಗಿನ್ನಿಸ್ ದಾಖಲೆ ಕರಾಟೆ ಪಟು ಅಭಿ ಮತ್ತು ತಂಡದಿಂದ ವಿವಿಧ ಕಸರತ್ತು ನಡೆಸಿಕೊಟ್ಟರು. ಈ ವೇಳೆ ಪ್ರಾಂಶುಪಾಲ ಹೇಮರಾಜು, ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ರಮೇಶ್ ಸೌಂದರ್ಯ, ಮುಖ್ಯ ನರ್ಸಿಂಗ್ ಅಧಿಕಾರಿ ಕ್ರಿಸ್ಟಿನೋ, ಮಣಿಪಾಲ ಆಸ್ಪತ್ರೆಯ ಆರೋಗ್ಯ ಶಿಕ್ಷಣ ಮುಖ್ಯಸ್ಥರಾದ ಜಿಜೆ ರಾಜನ್, ನರ್ಸಿಂಗ್ ಕಾಲೇಜಿನ ಸಿಇಒ ಜಿತಿನ್, ಕೆ ಜೋಸ್ ಮತ್ತಿತರರು ಹಾಜರಿದ್ದರು. ರಾಮ್ಪ್ರಸಾದ್, ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ. ಜೂನ್ನಲ್ಲಿ ನಡೆಯಲಿರುವ ಬೆಂಗಳೂರು ಪದವೀಧರರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಕ್ಷೇತ್ರಕ್ಕೆ ಬೆಂಗಳೂರು ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಭೇಟಿ ನೀಡಿ ಪದವೀಧರರು ಮತ್ತು ಶಿಕ್ಷಕರೊಂದಿಗೆ ಸಂವಾದ ನಡೆಸಿದರು. ದೇವನಹಳ್ಳಿ ತಾಲೂಕಿನ ಆವತಿ ಸಮೀಪದ ಶ್ರೀ ಗಂಗಾ ಪರಮೇಶ್ವರಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಪದವೀಧರರು ಹಾಗೂ ಶಿಕ್ಷಕರ ಸಮಾವೇಶದಲ್ಲಿ ಬೆಂಬಲಿಗರಿಂದ ಬೆಂಗಳೂರು ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಡಿಡಿಪಿಐ ಗಂಗಮರೇಗೌಡ, ಜಯರಂಗಪ್ಪ, ಬಿಇಒ ಹನುಮಂತರಾಯಪ್ಪ, ನಿವೃತ್ತ ಅಧಿಕಾರಿ ನಾರಾಯಣಸ್ವಾಮಿ, ವೆಂಕಟಾಚಲಯ್ಯ, ಪುಟ್ಟಸ್ವಾಮಿ, ಕೋಟ್ರೇಶ್, ಶಿವಾಜಿಗೌಡ, ಗಂಗಾಧರ್ ಪದವೀಧರರ ಮತದಾರರು ಇದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ನೀಲಗಿರಿ ತೋಪಿಗೆ ಆಕಸ್ಮಿಕ ಬೆಂಕಿ ಬಿದ್ದಿದ್ದು ಸುಮಾರು 10 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆದು ನಿಂತಿದ್ದ ನೀಲಗಿರಿ ಮರಗಳು ಬೆಂಕಿಗೆ ಸುಟ್ಟು ಕರಕಲಾಗಿದ್ದು ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿರುವ ಘಟನೆ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ತೇಕಹಳ್ಳಿ ಗ್ರಾಮ ಪಂಚಾಯಿತಿಯ ಚಿಕ್ಕ ತೇಕಹಳ್ಳಿ ಬಳಿ ಭಾನುವಾರ ಮಧ್ಯಾಹ್ನ ನೀಲಗಿರಿ ತೋಪಿಗೆ ಬೆಂಕಿ ಬಿದ್ದಿದ್ದು ದಟ್ಟನೆಯ ಹೊಗೆ ಆವರಿಸಿದ್ದನ್ನು ಅಕ್ಕಪಕ್ಕದ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದವರು ಗಮನಿಸಿದ್ದು ನೀಲಗಿರಿ ತೋಪಿನ ಮಾಲೀಕರಿಗೆ ತಿಳಿಸಿದ್ದಾರೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಸಿಬ್ಬಂದಿಗೂ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಸಿಬ್ಬಂದಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಅಷ್ಟರಲ್ಲಿ ಒಂದಷ್ಟು ಮರಗಳು ಸುಟ್ಟಿದ್ದವಾದರೂ ಹೆಚ್ಚು ನಷ್ಟವನ್ನು ತಪ್ಪಿಸಿದ್ದಾರೆ. ನೀಲಗಿರಿ ತೋಪಿನ ಬಳಿ ಇದ್ದ ಟೊಮ್ಯಾಟೋ ಬೆಳೆಗೂ ಬೆಂಕಿ ತಗುಲಿದ್ದು ಗಿಡಗಳಿಗೆ ಆಧಾರವಾಗಿ ನಿಲ್ಲಿಸಿದ್ದ ಒಣಕಡ್ಡಿಗಳು ಬೆಂಕಿಗೆ ಸುಟ್ಟಿವೆ. ಜೊತೆಗೆ ಅಲ್ಲಿ ಪೇರಿಸಿದ್ದ ಕೋಲುಗಳಿಗೂ ಬೆಂಕಿ ಆವರಿಸಿದೆ. ಸ್ಥಳೀಯ ರೈತರೇ ಬೆಂಕಿಯನ್ನ ನಂದಿಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಶ್ರೀನಿವಾಸ್, ಸಂತೋಷ್, ಸುರೇಶ್ ಅವರು ಕಾರ್ಯಾಚರಣೆ ನಡೆಸಿದ್ದು ಅವರಿಗೆ ಗ್ರಾಮಸ್ಥರಾದ ನಾಗೇಶ್, ವೆಂಕಟರೆಡ್ಡಿ, ಮಂಜುನಾಥ್, ಗಜೇಂದ್ರ, ದೇವರಾಜ್, ಶ್ರೀರಾಮ್, ವೆಂಕಟರೆಡ್ಡಿ, ಸಂತೋಷ್, ಕಾಂತಮ್ಮ ಇನ್ನಿತರರು ನೆರವಾಗಿದ್ದಾರೆ. ವೀರಪ್ರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಚಿಕ್ಕಬಿದ್ರೆಯ 7 ಹಳ್ಳಿ ಶ್ರೀ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು. 3 ದಿನದಿಂದ ನಡೆಯುತ್ತಿರುವ ಅದ್ಧೂರಿ ಜಾತ್ರೆಯಲ್ಲಿ ಇಂದು ಬಿರು ಬಿಸಿಲ ನಡುವೆ ಭಕ್ತರ ಹರ್ಷೋದ್ಗಾರ, ಮಠ ಮಠ ಮಧ್ಯಾಹ್ನವೇ ಮಹಿಳೆಯರಿಂದ ತಂಬಿಟ್ಟಿನ ಆರತಿ ಸೇವೆ ನಡೆಯಿತು. ಬಿರು ಬಿಸಿಲ ನಡುವೆ ಭಕ್ತರ ಹರ್ಷೋದ್ಗಾರ, ಮಠ ಮಠ ಮಧ್ಯಾಹ್ನವೇ ಮಹಿಳೆಯರಿಂದ ತಂಬಿಟ್ಟಿನ ಆರತಿ ಸೇವೆ. ಸಿಡಿ ಮರನೇರಿ ದೇವಿಗೆ ನಮಿಸಿ ಹರಕೆ ತೀರಿಸಿದ ಭಕ್ತರು. ಇಷ್ಟೆಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಚಿಕ್ಕಬಿದ್ರೆಯ 7 ಹಳ್ಳಿ ಶ್ರೀ ಕರಿಯಮ್ಮ ದೇವಿಯ ಅದ್ಧೂರಿ ಜಾತ್ರಾ ಮಹೋತ್ಸವದಲ್ಲಿ. ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಅದ್ಧೂರಿ ಜಾತ್ರೆಯಲ್ಲಿ ಇಂದು ಮಹಿಳೆಯರ ತಂಬಿಟ್ಟಿನ ಆರತಿ ಸೇವೆ ಹಾಗೂ ಹರಕೆ ಹೊತ್ತ ಭಕ್ತರಿಂದ ದೇವರನ್ನ ಸಿಡಿ ಕಂಬದ ಮೇಲೆ ಕೂರಿಸಿದ ಬಳಿಕ ಸಿಡಿ ಉತ್ಸವ ಜರುಗಿತು.
ತಮ್ಮ ಇಷ್ಟಾರ್ಥಗಳು ಸಿದ್ಧಿಸಲೆಂದು ತಾಯಿಗೆ ಹರಕೆ ಹೊತ್ತ ಭಕ್ತರು ದೇವಿಗೆ ನಮಿಸಿ ಹರಕೆ ತೀರಿಸಿದರು. ಇಲ್ಲಿಗೆ ಜಿಲ್ಲೆಯಿಂದ ಮಾತ್ರವಲ್ಲದೆ ಪಕ್ಕದ ಚಿತ್ರದುರ್ಗ ಹಾಗೂ ನೆರೆ ರಾಜ್ಯ ಆಂಧ್ರಪ್ರದೇಶ ಸೇರಿದಂತೆ ಹಲವು ಜಿಲ್ಲೆಯ ಭಕ್ತರು ಇಲ್ಲಿಗೆ ಆಗಮಿಸುವುದು ವಿಶೇಷ. ಇಡೀ ದಿನ ಆರತಿ ಸೇವೆ, ಪಾನಕ, ಗಾಡಿ ಸೇವೆ, ಸಿಡಿ ಉತ್ಸವ ಹಾಗೂ ಅನ್ನ ಸಂತರ್ಪಣೆ ಕಾರ್ಯ ನೆರವೇರಿತು. ಇನ್ನು ಇಲ್ಲಿಗೆ ಚಿಕ್ಕಬಿದ್ರೆ ಸುತ್ತಲಿನ ಬೈರಾಪುರ, ಅವಳಗೆರೆ, ಕಲ್ಲಹಳ್ಳಿ, ಕೋಡಿಹಳ್ಳಿ ಸೇರಿದಂತೆ ಏಳು ಹಳ್ಳಿಯ ಸಾವಿರಾರು ಜನರು ಭಾಗವಹಿಸಿ ಜಾತ್ರೆ ನೆರವೇರಿಸುವುದು ಇಲ್ಲಿನ ವಿಶೇಷ. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದ ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸ್ವಪ್ನ. ಡಾಕ್ಟರ್ ಜಾವ್ ಕಾಮೂಣು. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364644700. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಫೋರ್ಡ್ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿರುವ ವ್ಯಕ್ತಿ ಚಿಂತಾಮಣಿ ನಗರದ ಅಗ್ರಹಾರದ ನಿವಾಸಿ ಫೋಟೋಗ್ರಾಫರ್ ಆನಂದ್ ರವರಾಗಿದ್ದಾರೆ. ಶನಿವಾರ ಸಂಜೆ 6:30 ಸಮಯದಲ್ಲಿ ಫೋಟೋಗ್ರಾಫರ್ ಆನಂದ್ ಮತ್ತು ಅವರ ಮಗ ಅಭಿಜಿತ್ ರವರು ತಮ್ಮದೇ ದ್ವಿಚಕ್ರ ವಾಹನದಲ್ಲಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುತ್ತಿದ್ದ ವೇಳೆ ಬೂರಘಾಮಂಕನಹಳ್ಳಿ ಬಳಿ ಚಾಲಕನ ಅತಿವೇಗ ಹಾಗೂ ಅಜಾಗೃತೆಯಿಂದ ಬಂದ ಫೋರ್ಡ್ ಕಾರು ಎದುರುಗಡೆಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನದಲ್ಲಿ ಫೋಟೋಗ್ರಾಫರ್ ಆನಂದ್ ರವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ಇನ್ನು ಅವರ ಜೊತೆ ದ್ವಿಚಕ್ರ ವಾಹನದಲ್ಲಿದ್ದ ಆನಂದ್ ರವರ ಮಗ ಅಭಿಜಿತ್ ರವರು ಪ್ರಾಣಾಪಾಯದಿಂದ ಪರಾರಾಗಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕಾರನ್ನು ವಶಕ್ಕೆ ಪಡೆದಿದ್ದಾರೆ. ಮೃತರ ಸಂಬಂಧಿಕರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಫೋಟೋಗ್ರಾಫರ್ ಆನಂದ್ ರವರ ನಿಧನಕ್ಕೆ ಚಿಂತಾಮಣಿ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ಪದಾಧಿಕಾರಿಗಳು ಸಂತಾಪ ಸೂಚಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಲಕ್ಷ್ಮೀಕಾಂತ್ ಜಾನಕಿರಾಮ್ ಮಿಸ್ಕಿನ್ ಅವರು ರಾಯಚೂರಿನ ಸಿಂಧನೂರು ನ್ಯಾಯಾಲಯಕ್ಕೆ ವರ್ಗಾವಣೆ ಆಗಿದ್ದು, ಈ ಹಿನ್ನೆಲೆಯಲ್ಲಿ ಗುಡಿಬಂಡೆ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ವಕೀಲರ ಸಂಘ ಮತ್ತು ನ್ಯಾಯಾಲಯದ ಸಿಬ್ಬಂದಿ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡು ಸನ್ಮಾನಿಸಲಾಯಿತು. ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಲಕ್ಷ್ಮೀಕಾಂತ್ ಜಾನಕಿರಾಮ್ ಮಿಸ್ಕಿನ್ ತಮ್ಮ ಅನುಭವ ಹಂಚಿಕೊಂಡು ವಕೀಲರಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಹರೀಶ್ ಕೆ ಎಂ, ವಕೀಲರ ಸಂಘದ ಅಧ್ಯಕ್ಷ ರಾಮನಾಥ್ ರೆಡ್ಡಿ, ಉಪಾಧ್ಯಕ್ಷ ನಂದೀಶ್ವರ್ ರೆಡ್ಡಿ, ಕಾರ್ಯದರ್ಶಿ ಮಂಜುನಾಥ್ ಸಿವಿ, ಹಿರಿಯ ವಕೀಲರಾದ ಪಿವಿ ಲಕ್ಷ್ಮೀನಾರಾಯಣ್, ಶಿವಾನಂದ ರೆಡ್ಡಿ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎ
ರಾಜ್ಯದಲ್ಲಿ ಮುಂದಿನ 5 ದಿನಗಳ ಕಾಲ ಬೀಸಲಿದೆ ಬಿಸಿ ಗಾಳಿ. ಮನೆ ಬಿಡುವ ಮುನ್ನ ಇರಲಿ ಎಚ್ಚರ, ಹವಾಮಾನ ಇಲಾಖೆ ಮುನ್ಸೂಚನೆ. ದೇಣಿಗೆ ಕೊಡುವವರೆಗೂ ಶವ ಸಂಸ್ಕಾರಕ್ಕೆ ಅವಕಾಶವೇ ಇಲ್ಲ. ನಗರ ಪ್ರದೇಶದಲ್ಲೇ ಘಟನೆ ವರದಿಯಾಗಿರುವುದು ನಾಚಿಕೆಗೇಡಿನ ಸಂಗತಿ. ಕುಡಿಯುವ ನೀರು, ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯ ವಂಚಿತ ಗ್ರಾಮ. ಸ್ಮಶಾನ ಜಮೀನು ತೆರವುಗೊಳಿಸಿಕೊಡುವಂತೆ ಹೈಕೋರ್ಟ್ ಆದೇಶವಿದ್ದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಶುಶ್ರೂಷೆ ಅಮೂಲ್ಯ, ರೋಗಿಯ ಪಾಲಿಗೆ ಅಮೃತ ಸಂಜೀವಿನಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.